Kamadhenu, a village in North Karnataka, is celebrating the annual temple festival of Lord Kalmeshwara. Hundreds of people from more than 22 villages will arrive to participate in the celebrations. The women here are preparing a feast for the occasion. Each woman has volunteered to make 25 rotis for the community meal. While the women prepare the rotis, the men cook rice in the open air in the traditional way. The festivity is marked by prayers and puja and by the exchange of bangles. While most people converging here are from the neighboring villages, Lalita Bai has come all the way from Muddinahalli, a village 400 kilometers away. What is her interest here? Is it the rotis, the rice, or the festivities that have brought her here? She's here to promote and build a new stove, smokeless and fuel efficient. She is confident that her stove will find favor here. Lalita Bai has made Surasheti Koppa, a village close to the city of Hubli, her second home. During her long and busy stove-making schedule, she lives here with Chennamma and her family. ಇವರು ತಿಪ್ಟುರಂತೆ ಹಳ್ಳಿ ಒಂದು ಹಳ್ಳಿ ಹಾಲ್ಕುರ್ಕಿಯಾರ್ರಿ ಇವರು ಅಲ್ಲಿಂದ ಬಂದ್ರಿ ಒಲಿ ಹಾಕಕ್ಕಂತೇಳಿ ಹಳ್ಳಿಯಿಂದ ಹಳ್ಳಿಗೆ ಒಂದು ಸ್ತ್ರೀ ಕಲಿತು ಹಾಕಕ್ಕೆ ಬಂದಾಳಂದ್ರೆ ನಮ್ಗೆ ಭಾಳ ಖುಷಿ ಆತ್ರಿ ಹೆಣ್ಮಗಳು ಅಲ್ಲಿಂದ ಇಲ್ಲಿ ಮಠ ಬಂದಾಳಂದ್ರಿ ಕಲ್ಲಿನ ಗುಂಡಿಟ್ಕೊಂಡು ಅಡುಗೆ ಮಾಡೋದ್ರಿಂದ ಭಾಳ ಕಷ್ಟ ಅನ್ನಿಸ್ತಿತ್ತು ಹೀಗೆ ಭಯಂಕರ ಆಗ್ತಿತ್ತು ಅದರಿಂದ ಒಂದು ಸ್ವಲ್ಪ ತೊಂದರೆ ಅನ್ನಿಸ್ತಿತ್ತು ರೀ ಜಲ್ದಿ ಆಗ್ತಿದ್ದಿಲ್ಲ ರೀ ಇವರು ಅದನ್ನೆಲ್ಲ ನೋಡಿಕೊಂಡು ನಿಮಗೆ ಹಿಂಗೆ ಅಡುಗೆ ಮಾಡೋದ್ರಿಂದ ಕಷ್ಟ ಆಗತ್ತದ ನಾನು ಈ ಥರ ಒಲಿ ಹಾಕಿಸ್ಕೊಡ್ತೀನಿ ಅಂತೇಳಿ ಅಂದರು ರೀ Firuza Rasool's pride and joy is not just her tasty cooking, but also her spotlessly clean kitchen. ಈ ನಾಲ್ಕು ತಿಂಗಳಿಂದ ಲಲಿತಮ್ಮರು ಮಾಡಿಕೊಟ್ರಲ್ಲ ರೀ ಅವತ್ತಿಂದ ನಾವು ಅಡುಗೆ ಮಾಡ್ತೇವೆ ರೀ ಅದಕ್ಕೆ ಏನು ಮಾಡಿಲ್ಲ ರೀ ಅವ್ರು ಹೇಗೆ ಹಾಕೊಟ್ರೆ ಹಾಗೇ ನಾವು ಅಡುಗೆ ಮಾಡ್ಕೊತೇವೆ ಅದರ ಕಟ್ಟಿಗೆದು ಜಾಸ್ತಿ ಬೇಕಾಗಿಲ್ಲ ರೀ ನಮಗೆ ಅದಕ್ಕೆ ಕಟ್ಟಿಗೆ ಭಾಳ ಇಟ್ಟುಬಿಟ್ರೆ ಹೋಗಿ ಹೊರಗೆ ಬರ್ತಿದ್ರಿ
ಕಟ್ಟಿಗೆ ಸ್ವಲ್ಪ ಸ್ವಲ್ಪ ನಾಲ್ಕು ನಾಲ್ಕು ಇಷ್ಟು ಹಾಕೊಂತ ಹೋದ್ರೆ ಹೋಗಿ ಜಗ್ತೈತ್ರಿ ಮ್ಯಾಲ್ಕೆ. ಅದಕ್ಕೇನು ಸಹ ಇದು ಇಲ್ರಿ. ಚಿಕನ್ ಮಾಡ್ತೀವಿ ರೀ, ಇನ್ನು ಇದನ್ನು ಕೋಳಿ ಫ್ರೈ ಮಾಡ್ತೀವಿ ರೀ, ಏನಾದರೂ ನಡೀತೈತ್ರಿ. ಎಲ್ಲ ಅಡುಗೆ ಮಾಡ್ತಿದ್ರಾಗ ಹೋಳಿಗೆ ಪಾಳಿಗೆ ಮಾಡಿದ್ರೆ ಎಲ್ಲ ಮಾಡ್ತೀವಿ ರೀ. ಬಸವಣ್ಣವ್ವ ಹ್ಯಾಸ್ ಅ ಲಾರ್ಜ್ ಜಾಯಿಂಟ್ ಫ್ಯಾಮಿಲಿ ಟು ಕೇರ್ ಫಾರ್. ಚಿಲ್ಡ್ರನ್ ಆ್ಯಂಡ್ ಗ್ರ್ಯಾಂಡ್ ಚಿಲ್ಡ್ರನ್ ಆಲ್ ಲಿವ್ ಟುಗೆದರ್. ಶಿ ಕುಕ್ಸ್ ಫಾರ್ ದಿ ಎಂಟೈರ್ ಫ್ಯಾಮಿಲಿ. ಶಿ ಕ್ಯಾನ್ ಕೋಪ್ ವಿತ್ ದ್ಯಾಟ್ ಪ್ರೆಷರ್, ಬಟ್ ನಾಟ್ ವಿತ್ ಅ ಸ್ಮೋಕಿ ಚೂಲ. ನೋಡ್ರಿ, ಮೊದಲಿನ ಒಲಿಗೆ ಈಗಿನ ಒಲಿಗೆ ಭಾಳ ಫರ್ಕ್ ಆಗೈತ್ರಿ. ಅವ ಒಲಿ ಹೊಗೆ ಹಾಕಿದ್ವ್ರಿ, ಮತ್ತು ಒಲಿ ಹೊತ್ತಕಾಕ ಮಕ್ಕಳು ಹೆದರ್ತಿದ್ರಿ. ಮುಂದ ಒಲಿ ಚಾಯ್ ಬರ್ತೈತೆ ಅಂತ ಹೇಳ್ರಿ ನಾವು ಹೇಳ್ತಿದ್ದಿಲ್ರಿ. ಈಗ ಒಳಗ ಉರಿ ಹಾಕತ್ರಿ, ಹೊರಗುರಿ ಬರೋದಿಲ್ರಿ. ಈಗ ಈಗ ಹೊಗಿನ ಆಗೋದಿಲ್ರಿ. ಈಗ ನಮ್ಗೆ ಭಾಳ ಚಲೋ ಆಗೈತ್ರಿ. ಈಗ ನಮ್ಮ ತಾಯಿ ಮನ್ಯಾಗ ಹೊಳಿ ಹೊಗೆ ಭಾಳ ಆಕಿತ್ರಿ. ಅವ್ ಫಸ್ಟ್ ಕರ್ಕೊಂಡೋಗಿದ್ದ ಇವ್ರನ್ನಲ್ರಿ. ಅವರು 30-40 ವರ್ಷದಿಂದ ಹಳೆ ಮನೆ ಇರೋದು. ಒಂದು ಮೊದ್ಲು ನಮ್ಮ ಚಿಕ್ಕಪ್ಪರು ಅಜ್ಜ ಅಮ್ಮ ಎಲ್ಲರೂ ಕೂಡಿದ್ರು ರೀ, ಅಡಿಗೆ ಭಾಳ ರೀ. ಅವಾಗ್ಲಿಂದನ ಹೋಗಿ ಭಯಂಕರ ಆಗ್ತಿತ್ತು ರೀ ಅದು. ಒಂದು ದಿನ ಬಿಟ್ಟು ಬೇರೆ ಬೇರೆ ಆದ್ರಿ ಅವರು. ಬೇರೆ ಬೇರೆ ಆಗಿಂದ ಅಡಿಗೆಗೆ ಸ್ವಲ್ಪ ಅಂದ್ರೂ ಹೋಗಿ ತುಂಬ ಆಗ್ತಿತ್ತು ರೀ. ಅನ್ನೋತ್ಲೆ ಫಸ್ಟ್ ಅವ್ರ ಮನೆಗೆ ಕರ್ಕೊಂಡು ಹೋದ್ವಿ ರೀ, ನಮ್ಮ ತಾಯಿ ಮನೆಗೆ ರೀ. ಈ ಮದ್ಲಿನ ಒಲಿಗೆ ಅಂದ್ರೆ ಇವೆಲ್ಲ ಹಂಚಕರ್ರಿ ಆಗ್ಬಿಟ್ಟಾವ್ರಿ ಹೋಗಿಗೆ. ಈಗ ಆಗೋದಿಲ್ರಿ. ಈಗ ಈಗ ನಾವು ಜಾತ್ರೆಗೆ ಸುಣ್ಣ ಕ್ಯಾಮಿ ಹೊತ್ಕೊಂಡು ಆಗ್ಬಿಟ್ರಿ, ಮತ್ತು ಇದನ್ನ ಇಲ್ಲಿ ಕರ್ದಾಗೇಲ್ರಿ. ಈಗ ಭಾಳ ನಮ್ಮ ಹೊಗೆ ಅನ್ನೋಂಥದ್ದು ಈಗಿಲ್ಲ ಇಲ್ಲಿ ಬಿಡ್ರಿ ಮನೆಗೆ. ಅವಾಗ ಒಲಿ ಹೊತ್ನ್ಯಾಗ ಅಡುಗೆ ಮಾಡೋಂಗ ಇದ್ದಿದ್ದಿಲ್ರಿ. ನಾವು ರಾತ್ರಿ ಎದ್ದ ಅಡುಗೆ ಮಾಡೋದು ನಾವು ಹೊಗೆ ಚಲೋ ಆಗಿದೆ. ಈಗ ಬೇಕಾದಾಗ ನಾವು ಒಲಿ ಹೊತ್ಕೊಂಡು ಇಟ್ಟು ಹೋದ್ಮೇಲೆ ಅಡುಗೆ ಮಾಡ್ದಂಗೆ ಕತ್ಬಿಟ್ರಿ ನಮಗೆ. The stove has helped Shivakka Patil to live in peace with her neighbors. ಅನಂತರ ನಮ್ಗೆ ಅಡುಗೆ ಮಾಡ್ಕೊಂತ ನಮಗೆ ಇಲ್ಲಿ ನಿಲ್ಲಾಕನ ಆಗ್ತಿದ್ದಿಲ್ಲರಿ. ಅದು ಅಷ್ಟು ಹೋಗಿ ಆತಂದ್ರೆ ಆಜು ಬದ್ದರು ನಾವು ಅಷ್ಟು ಇದಾಗ್ತಿ ನ್ಯಾಯ ಮಾಡ್ತಿದ್ದಾರೆ. ತೊಂದರೆ ಆಕೈತ್ರಿ, ತೊಂದರೆ ಆಗತ್ತಲ್ಲ ಅಂದ್ರೆ ಇಷ್ಟು ಒಮ್ಮೆಮ್ಮೆ ಹೋಗಿ ಹಾಕಿದ್ಲೆ ಅಂತಾರೆ ಎಲ್ಲರೂ ಹೊರಗೆ ಹೋಗಿಬಿಡಿದಾರೆ. ಆ ಪರಿ ಹೋಗಿ ಹಾಕಿತ್ರಿ ಅದು. ಆ ಪರಿಯಾಗಿ ಎಲ್ಲ ಮನೆಯೆಲ್ಲ ಇಷ್ಟು ಮನೆ ತುಂಬ ಹೋಗಿ ಹಾಕಿತ್ರಿ ಅದು. ತುಂಬ ಆಗಿ ಅವ್ರು ಹೊರಗೆ ಹೋಗಿ ನಾವು ಹೊರಗೆ ಹೋಗಿ ಆನಂತರ ಜಳ ತೊಂದರೆ ಆಗಿ ಆನಂತರ ಮಕ್ಕಳಿಗೆ ಹಿಂಗೆ ಅಮ್ಮಾರು ಬಂದು ಹೊಲಿಗೆ ಹಾಕಿದ್ರೆ ಹೋಗಿ ಕಡಿಮೆ ಆತಲ್ರಿ. ಕಡಿಮೆ ಆತಲೇ ಅಂದರೆ ಮಕ್ಕಳು ನಾವು ಇಲ್ಲೇ ಮಲಗೋದು, ಮಕ್ಕಳು ಮಲಗೋದು, ಇಲ್ಲೇ ಅಭ್ಯಾಸ ಮಾಡೋದು, ಊಟ ತಿಂಡಿ ಎಲ್ಲ ಆರಾಮವಾಗಿ ಕುಂತು ಊಟ ಮಾಡಿದ್ರಿ. ಅವರು ಊಟ ಮಾಡತ್ಲೆ ಅಂದ್ರೆ ಈಗ ಹೋಗಿನೂ ಕಡಿಮೆ ಆಗೈತ್ರಿ. ಈಗ ಅಡುಗೆನೂ ಚಲೋ ಆತದ್ರಿ ನಮ್ಗೆ. ಆನಂತರ ಈಗ ಹೋಗಿಲ್ಲಿದ್ದ ಈಗ ಯಾವುದು ತೊಂದರೆನೇ ಇಲ್ಲರಿ ನಮ್ಗೆ. ನಮಗೆ ರೂಮ್ ಇರೋದು ಇಷ್ಟೇ, ನಮ್ಗೆ ಎಲ್ಲ ಥರದಿಂದ ತೊಂದರೆ ಆಗೋದು ಸರ್ವ ಎಲ್ಲ ಇದ್ರಾಗ ನಾವು ಬದುಕುತ್ರಿ. ಸೆಂಟ್ರ್ ಪ್ಲಸ್ಗೆ ಪೈಪ್ ಬರ್ತೈತೇನ್ರಿ? ಈ ಕಡೆ ಕಟ್ಟಿಗೆ ಇಟ್ಕೊಳಕ್ ಮಾಡ್ಕೊಡ್ರಿ. ಚಂಪಾವತಿ ಪ್ರೇಡ್ ಫಾರ್ ಅ ಸ್ಮೋಕ್ಲೆಸ್ ಸ್ಟೋವ್ ಫಾರ್ ಇಯರ್ಸ್. ಲಾರ್ಡ್ ಕಲ್ಮೇಶ್ವರ ಸೆಂಟ್ ಹರ್ ಲಲಿತಾಬಾಯಿ ಇನ್ಸ್ಟೆಡ್. ಅದು ಹೆಂಗೆ ರೊಟ್ಟಿ ನಾತ್ತಿರಲ್ಲ ಹಸಿಟ್ಟು ಆ ಥರ ಇರಬೇಕು ಈಗ. ಎಲ್ಲ ಡಬ್ರಿ ಇಟ್ಕೊಳಕತ್ತ, ದೊಡ್ಡ ಡಬ್ರಿ ಇಡಕ್ಕ ಅಲ್ಲಿ ಗ್ಯಾಪ್ ಉಳಿತದೆ. ಇಲ್ಲದ್ರೆ ಟಚ್ ಅಪ್ ಕೊಟ್ಬಿಡ್ತದೆ ದೊಡ್ಡ ಡಬ್ರಿ ಇಡಾಗ ಏನಾಗುತ್ತೆ ತಡೆ ಆಗುತ್ತೆ. ಅದಕ್ಕೆ ಇಷ್ಟು ಗ್ಯಾಪ್ ಬಿಟ್ಟಿದ್ದೀನಿ. ತುಂಬಾ ನೀರ್ ಹಾಕಿದ್ರೆ ಏನಾಗ್ತದೆ ಗೊತ್ತಾ, ಬಾಕ್ಸ್ ನನಗೆ ತೆಗಿಯಕ್ ಬರಲ್ಲ. ಹೌದೇನ್ರಿ? ನಮಗಿಲ್ಲೇ ಮಿಜ್ಜಾಕ್ ಸರಿ ಆಗಲ್ಲ ಅಂತ ಸ್ವಲ್ಪ ನೀರ್ ಹಾಕೊಂಡಿವ್ರಿ. ಇಲ್ಲ ಅಂದ್ರೆ ಚಪಾತಿ ಇಟ್ಟಾಗಿದ್ರೆ ಎಣ್ಣೆ ಹಚ್ತಿದ್ವಿ. ನಿಮಗ್ ಹಂಗಾಗ್ತದ ನನಗ್ ಹಿಂಗಾಗ್ತದೆ, ಏನ್ ನನಗ್ ಬಾಕ್ಸ್ ಬಹಳ ಕಷ್ಟ ಆಗ್ತದೆ. ಗಟ್ಟಿ ಅನ್ ಸಾಕೋದಲ್ರಿ ಮಾವಾಡ. ನಿನ್ನೆ ಸಕ್ಕರೆ ತಂದಿದ್ರಲ್ಲ ನೋಡ್ರಿ ಅಷ್ಟು ಗಟ್ಟಿ ಅವಾಗ. ಇದು ಕೆಳಗಡೆ ಹೋಗ್ಬೇಕು. ಈ ಸ್ವಲ್ಪ ಹಿಂದಕ್ಕಿದೆ, ಈ ಸ್ವಲ್ಪ ಮುಂದಕ್ಕಿದೆ.
ಅದು ಹಿಂಗ ಇಕ್ಬೇಕು, ಈ ಬಾಕ್ಸಿ ಅಡ್ಜಸ್ಟ್ ಆಗ್ಬೇಕು, ತರ ಕರೆಕ್ಟ್ ಆಗಿ ಬಾಕ್ಸಿ ಕೂರ್ಬೇಕು, ಹೋಗಿ ಹೋಗೋದು ಇದು. ಮೇಡಮ್ ಅರಿಬೇಕು ಸರಿ, ಕೂಲ್ ಆಗ್ಲಿಲ್ಲ ತಗೋರಿ ತಗೋರಿ, ಏನ ಕುಡೀರಿ ಕುಡೀರಿ, ವಿಡಿಯೋ ಮಾಡ್ಕೊರಿ. ಅಲ್ರಿ ನಮ್ಮ ಊರಾಗ ಈಗ ಚಂದ ಕಾಣದಿಲ್ಲ, ಇದನ್ ಮಾಡ್ರಿ ನಮ್ಗೂ ಇಂಥದ್ ಹಾಕ್ಯದ್ ನಾ ಅಂತಾನೆ ಹದ ಮಾಡಿಟ್ಟ ಈಗ ಹುದುನ. ಅದಕ್ರಿ ಯಾವಾಗ ಅಡ್ಗೆ ಮಾಡೇವೆ ಯಾವಾಗ ಒಲಿ ಹಾಕ್ಸೇವೆ ಅನ್ಸೇತ್ರಿ ನಮ್ಗ, ಅದ್ರ ಸಂಬಂಧ ಮಾಡ್ರಿ ದೊಡ್ಡ ದೊಡ್ಡ ಎಲ್ಲಾರು ಅಂತ ಹೇಳದ್ರಿ. ಇದು ಫಸ್ಟ್ ಒಲೆ ಇತ್ತಲ್ಲ, ಇದು ಏಕ ಕಲೆಕ್ಷನ್ ಕೊಟ್ಬಿಟ್ರೆ ಏನಾಗ್ತದೆ, ಇದು ಪೈಪ್ ಎಲ್ಲ ಜಕ್ಕೊಂಡ್ಬಿಡ್ತದೆ, ಅದಕ್ಕೆ ಇದು ಮಧ್ಯ ಗೋಡೆ ಹಾಕಿರೋದು. ಇದು ಇದಕ್ಕೆ ಡಬ್ರಿಗೆ ಮಾತ್ರ ಬರಬೇಕು, ಹೊಗೆ ಮಾತ್ರ ಇದು ಎಳ್ಕೋಬೇಕು, ಇದು ಉರಿ ತಗೋಬಾರ್ದು ಆ ಕಡೆ, ಅದಕ್ಕೆ ಇದು ಅಡ್ ಗೋಡೆ. ಇದು ಚಿಕ್ಕದ ಬೇಕಾ ನಿಮಗೆ, ಏನ್ ಇಷ್ಟೇ ಬೇಕಾ ನಿಮ್ಗೆ? ಚಿಕ್ಕದಿರ್ತದಲ್ರಿ, ಇದು ಪೂರ್ತಿ ದೊಡ್ಡದೇ ಇರ್ಲಿ ಸರ್. ಜಳ್ಕಕ್ ನೀರ್ ಒಂದ್ ದೊಡ್ಡ ಡಬ್ರಿಲಿ ಇಕ್ಬಿಟ್ರೆ ಜಳ್ಕಕ್ ನೀರ್ ಕಾಯ್ತದ. ಇದ್ರ ಮೇಲೆ ಅನ್ನ ರೊಟ್ಟಿ ಪಲ್ಯ ಮಾಡ್ಕೋಬಹುದು. ಇವ್ರ ಎಲ್ಲಾ ಕಡೆ ಒಲೆ ಹಾಕಕ್ ಹೋಗ್ತಾರವ, ಅದಕ್ಕೆ ಇವ್ರಿಗೆಲ್ಲಾ ಪ್ರಾಕ್ಟೀಸ್ ಆಗೈತಿ. ಎಲ್ಲಾ ಕಡೆ ನೀವು ಬನ್ರಿ, ನಿಮ್ಗೂ ಕಲಿಸ್ತೀನಲ್ಲ, ಎಲ್ಲಾ ಕಡೆ ನೀವು ಹೋಗ್ಬಹುದಲ್ಲ. ಹಿಂಗ್ ಒಲೆ ಈ ಸಲ ನಾವು ಟ್ರೈನಿಂಗ್ ತಗೊಂತೈತೆ, ಇದು ತೆಗೆದು ಇದು ತೆಗೆದ ಇದು ಮಾತ್ರ ಹಂಗಾರೆ ಚಂದ ಅಂದಿಡ್ರಿ. ಅದಕ್ಕೆ ನಿಮ್ಗೆ ಕೇಳಿದಾಗ ಚೌಕಂದು ಒಡ ತೆಗಿರದು ಹಂಗಿಡ್ರಿ. ಅಲ್ಲಿ ಮೇಲ್ಗಡೆ ಹಂಚ್ ತೆಗಿಬೇಕು ನೋಡ್ರಿ, ಹಂಚ್ ತೆಗೆದ್ರೆ ಕರೆಕ್ಟ್ ಆಗ್ಬಹುದು. ಪೈಪ್ ಇಡಕನ್ರದ ಪೈಪ್ ಇಡ ಮಾವ, ಮೇಲ್ಗಡೆ ಬಾಯಿ ತೋರಿಸ್ತೇನೆ, ಹಂಚ ತೆಗಿಬೇಕ. ಅವನ್ನ ತೆಗಿ, ಸಾಕು ನೋಡು ಈ ಕಡೆ ಹೇಳ್ಕೋ. ಈಗ ಕಟ್ಬಿಡೋಣ ಇಲ್ಲಿ, ಇಲ್ಲಿ ಕಟ್ಟಂದ್ರೆ ಒಂದು ಹುರಿ ಕೊಡಿ ಇಲ್ಲಿ. ಎಂಟು ದಿವಸ ಆದ್ಮೇಲೆ ಇದನ್ನ ಪೂಜಾ ಮಾಡ್ತೇವಲ್ರಿ, ಹಾಲು ಕುಸ್ತೇವಿ, ಹಾಲು ಕುಸಿದ್ಮೇಲೆ ಸ್ವೀಟ್ ಮಾಡ್ತೇವ್ರಿ. ನೀವೆಲ್ಲಾರು ಸ್ವೀಟ್ ತಿನ್ನಕ್ ಬರ್ತೀವಲ್ರಿ. ಲಲಿತಾ ಬಾಯಿ ಇಸ್ ವೆರಿ ಪ್ರೌಡ್ ಆಫ್ ಹರ್ ಕ್ರಿಯೇಷನ್ಸ್. ಟು ಹರ್ ದೇ ಆರ್ ಲೈಕ್ ಹರ್ ಚಿಲ್ಡ್ರನ್, ಚಿಲ್ಡ್ರನ್ ದಟ್ ಡೋಂಟ್ ಸ್ಮೋಕ್. Through her relentless pursuit, she makes sure that her stoves are working properly. Lalita Bai studies the cooking pattern of every household before she makes a stove. She may not be an Edison or an Einstein, but she has made many enhancements, innovations and adaptations on her chulas to meet the needs and demands of every home. However, she has the experience to ensure that the modifications will not affect the performance of the stove. She never misses a chance to inquire how the stove is working. ಒಂದು ಒಲೆ ತಂದಿದ್ರ ಫಸ್ಟ್ ಎರಡು ಒಲೆ ಹಾಕ್ಬಿಟ್ಟು ಇದು ಒಂದೇ ಪೈಪಿನ ಕಾಸ್ಲಿ ಬೀಳ್ತದೆ ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡಿದೆ, ಒಂದೇ ಪೈಪಿಗೆ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಬಿಟ್ಟು ಕಾಸ್ಲಿ ಬೀಳತ್ತಪ್ಪ, ಬೇಡ ತಗೊಂಬರ್ಬೇಡ, ಇದು ಒಂದಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಒಂದೇ ಚುಂಬಳಿ ಮಾಡಿ ಆ ಒಲೆ ಈ ಒಲೆ ಕಲೆಕ್ಷನ್ ಒಂದಕ್ಕೆ ಕೊಟ್ಟಿದ್ದೀನಿ. ಡಿಸ್ಪೈಟ್ ಹರ್ ಬೆಸ್ಟ್ ಎಫರ್ಟ್ಸ್, ನಾಟ್ ಆಲ್ ಆರ್ ಹ್ಯಾಪಿ. ದೇರ್ ಆರ್ ಸಮ್ ಕಂಪ್ಲೇಂಟ್ಸ್ ಟೂ. ವಾಟ್ ಕುಡ್ ಬಿ ದ ಪ್ರಾಬ್ಲಮ್ ವಿತ್ ನೀಲವ್ವ ಬೆಡ್ಸೂರ್ಸ್ ಸ್ಟೋವ್? 15 ಮಂದಿ ಇದಾರೆ, 10 ಗಂಟೆದೊಳಗೆ 4 ಮಕ್ಕಳು ಸ್ಕೂಲ್ಗೆ ಹೋಗೋರು, ಇವರು ಡ್ಯೂಟಿಗೆ ಹೋಗೋರ್ರಿ, ನಾವು ಮನೆ ಹೊಲ ಮನೆ ಕೆಲಸದವ್ರಿ, ಹಿಂಗಾಗಿ 10 ಗಂಟೆದೊಳಗೆ ಇದ್ರಾಗ ನಮಗೇನು ಅಡುಗೆದು ಉಪಯೋಗ ಅನಿಸೋದಲ್ರಿ, ಹಿಂಗಾಗಿ ಜಲ್ದಿ ಆಗಲಿ ಅಂಥೇಳಿ ಸ್ವಲ್ಪ ಕಟ್ಟಿಗೆ ಕುಳ್ಳು ಹೆಚ್ಚಿಗೆ ಇಡುತ್ತಲೇನ ಅಂದ್ರೆ ಕಣ್ಣಿಗೆ ಸ್ವಲ್ಪ ಅಪಾಯ ಆಕತ್ರದ, ಹಿಂಗಾಗಿ ಇದನ್ನ ಆಗಬಾರ್ದು ಅನ್ನೋ ಉದ್ದೇಶಕ್ಕನ ಇದನ್ನ ಮಾಡಿಸಿದ್ರು ನಮಗೇನದ ಸರಿನ ಅನಿಸಲ್ರಿ. ಅದು ಹಚ್ಚಿ ನಾನು ನೋಡ್ಬೋದಾ? ನೋಡ್ರಿ
ಉಲ್ಟಾ ಪಲ್ಟಾ ಆಗ್ತದೆ, ಇದು ಬಿಡ್ತದೆ, ಇದು ಇದು ಬಿಡಬಾರ್ದು ಅಂತ ನಾನು ಹೇಳೋದು. ಈ ಸ್ವಲ್ಪ ಕಟ್ಗೆ ಆಗಿದ್ರೆ ಏನಾಗ್ತದೆ, ಜಲ್ದಿ ಅಡಿಗೆ ಆಗ್ತದೆ. ಜಾಸ್ತಿ ಕುಳ್ಳಾಕಿ ಕಟ್ಗೆ ಹಾಕ್ಬಿಟ್ರೆ ಏನಾಗ್ತದೆ, ಜಲ್ದಿ ಅಡಿಗೆ ಆಗಲ್ಲ. ಆ ದಮ್ ಕಟ್ಟಿದಾಗ ಏನಾಗುತ್ತೆ, ಮತ್ತೆ ರಿವರ್ಸ್ ವಾಪಸ್ ಬರ್ತದೆ. ಆ ದಮ್ ಕಟ್ಟಲಿಲ್ಲ ಅಂದ್ರೆ ಏನಾಗುತ್ತೆ, ಸರಳವಾಗಿ ಪೈಪ್ ಅಲ್ಲಿ ಜಕ್ಕೊಂತದೆ. Meanwhile, Champavati is busy entertaining many visitors curious to see the new stove. ಪದಾರ್ಥ ಬೇಯ್ತೈತಿ, ಆ ನಂತರ ಇಲ್ಲಿ ಹೊಗೆ ಹೋಗತಿ, ಹೊಗೆ ಒಟ್ಟೆ ಮನಿ ಒಳಗ ಆಗಂಗಿಲ್ಲ. ಆಮೇಲೆ ಇಲ್ಲಿ ಕಟ್ಟಿಗೆ ಸುಟ್ಟಿದ್ದು ಇಲ್ಲಿ ತಳಗ್ ಬೂದಿ ಬೀಳ್ತತಿ. ಹ್ಮ್, 8 ದಿವಸ ಬಿಟ್ಟು ಓಪನಿಂಗ್ ಮಾಡ್ತೇವೆ, ಅವಾಗ ಬಾ ಸ್ವೀಟ್ ತಿನ್ನಕ. ಪಂಚಮಿ ಹಬ್ಬ, ಪಂಚಮಿ ಹಬ್ಬ ಉಳ್ದವ ದಿನ ಕಾಣ ಬರಲಿಲ್ಲ ಯಾಕೋ ಕರಿಯಾಕ. ಪಂಚಮಿ ಹಬ್ಬ ಉಳ್ದವ ದಿನ ಕಾಣ ಬರಲಿಲ್ಲ ಯಾಕೋ ಕರಿಯಾಕ. ಇನ್ ಇಂಡಿಯನ್ ಫ್ಯಾಮಿಲೀಸ್ ಫೈವ್ ಪ್ಲೇಸಸ್ ಆರ್ ಕನ್ಸಿಡರ್ಡ್ ಸೇಕ್ರೆಡ್. ವಿಮೆನ್ ಅಂಡ್ ಚೂಲಾಸ್ ಹ್ಯಾವ್ ಅನ್ ಇಂಟಿಮೇಟ್ ಬಾಂಡ್ ಆಸ್ ವಿಮೆನ್ ಆರ್ ಕಾಲ್ಡ್ ದಿ ಅನ್ನಪೂರ್ಣೀಸ್, ದ ಫುಡ್ ಡೇಟೀಸ್ ಆಫ್ ದ ಫ್ಯಾಮಿಲಿ. They decorate the fireplace with rangolis. A puja is performed before a chula is lit, or even when an old chula is renovated. Panna baralilla yako kariyaka, panchmi habba uldava. The boiling over of milk is considered auspicious. The first thing cooked on a chula is a sweet, and some distribute puffed rice or some snacks. ಒಳ್ಳೆ ಒಲೆ ಅಂದಾಗ ಹೊಗೆ ಕ್ಲೀನಾಗಿ ಹೋಗ್ತಾ ಇರಬೇಕು, ಹೊಗೆ ಆಚೆ ಬರಬಾರ್ದು. ಜಲ್ದಿ ಅಡುಗೆ ಆಗಬೇಕು ಕ್ಲೀನಾಗಿ. ನಾಲ್ಕು ಮೂಲೆ ಚೌಕ್ಲಿನೂ ಕರೆಕ್ಟಾಗಿರಬೇಕು, ಒಲೆ ಬಾಯಿನೂ ಕರೆಕ್ಟಾಗಿರಬೇಕು. ನಮಗೆ ಒಳ್ಳೆ ಮನಸ್ಸಿರಬೇಕು, ಇದರಲ್ಲಿ ಒಳ್ಳೆ ತಾನಿಂದ ಅಡುಗೆ ಮಾಡ್ತೀವಿ ಅನ್ನೋ ಒಳ್ಳೆ ಮನಸ್ಸಿರಬೇಕು. ಕಟ್ಕಿ ಕ್ಲೀನಾಗಿ ಸ್ವಲ್ಪ ಸ್ವಲ್ಪ ಕಟ್ಕಿ ಹಾಕ್ಕೊಂಡು ಕ್ಲೀನಾಗಿ ಬಳಸ್ಕೋಬೇಕು. ಚಿಕ್ಕ ಪ್ರಮಾಣದಲ್ಲಿ ಇದ್ದಾಗ ಏನಾಗುತ್ತೆ, ಚಿಕ್ಕ ಸ್ವಲ್ಪ 15 ಜನಕ್ಕೆ ಅಡುಗೆ ಆಗ್ತದೆ. 30-40 ಜನಕ್ಕಿದ್ದಾಗ ಏನಂದ್ರೆ ದೊಡ್ಡ ಪ್ರಮಾಣದಲ್ಲಿ ಒಲೆ ಉಪಯೋಗಿಸ್ಬೇಕು. ಅದೇನ ಅದರಿಂದ ಏನಾಗುತ್ತೆ, ಜಾಸ್ತಿ ಕಟ್ಕಿನೂ ಹಾಕ್ಬಿಡ್ತಾರೆ ಅದರಲ್ಲಿ. ಆ 30-40 ಜನಕ್ಕೆ ಆದಾಗ ಆಗಲ್ಲ ಇದ್ರಲ್ಲಿ ಅಡುಗೆ. ಪೈಪ್ ಮೇಲುಗಡೆ ಹತ್ತಿ ಒಂದು ಕಡ್ಡಿ ತಗೊಂಡು ಹಳ್ಳಾಡಿಸಿದಾಗ ಕ್ಲೀನಾಗಿ ಪೈಪ್ ಎಲ್ಲ ಜಾಲರಿ ಥರ ಎಲ್ಲ ಕೆಳಗಡೆ ಬಂದ್ಬಿಡ್ತದೆ. ಕೆಳಗಡೆ ಬಂದಾಗ ಏನಾಗುತ್ತೆ, ಒಂದು ಕಡ್ಡಿ ತೊಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟ್. ಕ್ಲೀನ್ ಮಾಡಿದಾಗ ಏನಾಗ್ತದೆ, ಎಲ್ಲ ಇದು ಎಲ್ಲ ಆ ಕಡೆ ಈ ಕಡೆ ಕಟ್ಟಿರೋದೆಲ್ಲ ಕೆಳಗಡೆ ಬರ್ತದೆ. ಹೋಗಿ 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 ಏನಾಗ್ತದೆ, ಕಿಟ್ಟ ಕಟ್ತದೆ. ಅದಾವಾಗೆಲ್ಲ ಹಿಂಗೆ ಹಳ್ಳಾಡಿಸ್ಕೊಂಡು ಇದು ಮಾಡಿಕೊಂಡಾಗ ಕ್ಲೀನಾಗಿ ಈ ಕಡೆಯಿಂದ ಎಲ್ಲ ಬಂದು ಮತ್ತೆ ಬೂದಿ ಹಿಂಗೆ ತಗೋಬೇಕು ನಾವು. ಹಿಂಗೆ ಬೂದಿ ಕ್ಲೀನಾಗಿ ಆ ಕಡೆ ಈ ಕಡೆ ಎಲ್ಲ ಹಳ್ಳಾಡಿಸ್ಕೊಂಡು ಜಾಲಿಸ್ಕೊಂಡು ಕ್ಲೀನಾಗಿ ತಗೋಬೇಕು. ಥರ ಈ ತಂಗಿ ತೆಗಿಬೇಕು, ತೆಗೆದು ಥರ ಬೂದಿ ತೆಗಿಬೇಕು. ಒಳಗಡೆ ಕಿಟ್ಟ ಕಟ್ಟಿದ್ದೆಲ್ಲ Muddinahalli Tanda in Halgurke near Tiptur is a quiet little village with a large pond and lots of coconut palms. The region is famous for its sweet and tasty coconuts. This is where Lalitabai grew up. Nam tayir ole haktidru first naati ole haktidru nanu hogi agaga nam amma haktaga ole nortta ide nanigu ee ole yak kalibardu anta nan manasalli ittu. ಇದು ಮುಂದಾದ್ರೂ ನಾನು ಕಲಿಬಹುದು ಅಂತ ಆಸಕ್ತಿ ಇತ್ತು ನನಗೆ. ನಮ್ಮ ಅಮ್ಮನ ಜೊತೆಲೂ ಹೋಗಿ ನಾನು ಒಂದು 2-3 ಒಲೆ ಹಾಕಿದ್ದೆ. ನಾನು ಹಂಗಾದ್ರೂ ಫೇಲೋರ್ ಆಗಿದ್ದು ಅಂದರೆ, ದೇವರೇ ನನಗೆ ಇನ್ನೂ ಬೇರೆ ಕಡೆ ಚಾನ್ಸ್ ಬಂದರೆ ನಾನು ಹಾಕ್ಬೋದಾ ಈ ಒಲೆ ಅಂತ ನಾನು ಮನಸ್ಸಲ್ಲಿ ಕಲ್ಪನೆ ಇಟ್ಕೊಂಡಿದ್ದೆ. ಮಣ್ಣು ತಂದುಬಿಡೋದು, ಎಲ್ಲ ಗುಣಿ ಮಾಡಿ ನೀರು ಇಟ್ಬಿಡೋದು, ಚೆನ್ನಾಗಿ ಕಲಿಸ್ಬಿಟ್ಟು ಎಲ್ಲ ದುಂಡಗೆ ಮಾಡಿಬಿಡೋದು. ಮಣ್ಣು ಮಣ್ಣು ದುಂಡಗೆ ಮಾಡಿ 3 ದಿವಸ ಬಿಟ್ಟುಬಿಡೋದು. ಆಮೇಲೆ ಆ ಮಣ್ಣು ತಗೊಂಡೋಗಿ ಜಗ್ತಿ ಹಾಕೋದು, ಜಗ್ತಿ ಎಲ್ಲ ಹಾಕಿ ಒಂದೇ ಸಮಕ್ಕೆ ಇದು ಮಾಡಿಬಿಟ್ಟು ಆಮೇಲೆ 3ನೇ ದಿವಸಕ್ಕೆ ಒಲೆ ಬಾಯಿ ತೆಗಿಯೋದು. ಆಮೇಲೆ ಅದೆಲ್ಲ ಇದು ಒಣಗ್ತಿಲ್ವ, 8 ದಿವಸಕ್ಕೆ ಒಲೆ ಹೊಚ್ಕೊಂಡು ಅಡುಗೆ ಮಾಡ್ಕೊತಿದ್ವಿ. ಅವಲ್ಲಿ ಗುಳ Her daughter Shweta is studying for her diploma in education to be a primary school teacher. It was the need to earn for Shweta's education that drove Lalita Bai to take up this profession. ಅವ್ಳು ಕಲ್ತಿರ್ಲಿಲ್ಲ, ಅವ್ಳ ಕೈಲಿ ಹಾಕಿಸ್ತಿ, ನನ್ನ ಮಗಳ ಕೈಲಿ ಹಾಕಿ ಕೊಟ್ಲು ನಾನು ನಿಂಗೆ.
ನಾನು ಫಸ್ಟು ಟಿಪ್ಟೂರಿಗೆ ಗಾರೆ ಕೆಲಸಕ್ಕೆ ಹೋಗ್ತಿದ್ದೆ. ಗಾರೆ ಕೆಲಸಕ್ಕೆ ಹೋದಾಗ ನಮ್ಮ ಜೀವನಕ್ಕೆ ಮಾತ್ರ ಆಗ್ತಿತ್ತು, ನಮಗೆ ರೊಕ್ಕ ಆಗ್ತಿರ್ಲಿಲ್ಲ. ಅವಾಗ ನಮ್ಮ ಮಗಳು ಸ್ವಲ್ಪ ಓದೋಕ್ಕೆ ಇಲ್ಲಿಂದ ಅಲ್ಲಿಂದ ಒಂದು ಸ್ವಲ್ಪ ಅದಕ್ಕೆ ಇದಕ್ಕೆ ದುಡ್ಡಾಗೋದು ಅದಕ್ಕೂ ಆಗ್ತಿರ್ಲಿಲ್ಲ, ಹೊಟ್ಟೆ ಹೊರಿಯಕ್ಕೆ ಮಾತ್ರ ಆಗ್ತಿತ್ತು. ನಾನು ಇಲ್ಲೂ ಕೂಲಿಗೆ ಹೋಗ್ತಿದ್ದೆ. ಆಮೇಲೆ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಬಂಡೆ ಚಚ್ಚಕ್ಕೂ ಹೋಗ್ತಿದ್ದೆ. ನಾನು ಬಂಡೆ ಚಚ್ಚಕ್ಕೆ ಹೋದಾಗ ಭಾಳ ನೋವು ಬರೋದು ನನ್ನ ಮನಸ್ಸು. ಅಷ್ಟೋ ದಿವಸ ಬಂಡೆ ಮೇಲೂ ದೇವಸ್ಥಾನದಲ್ಲಿ ಹೋಗಿ ಹತ್ತೂ ಇದ್ದೀನಿ. ಹತ್ತಬೇಕಾದ್ರೆ ಆ ಭಗವನ್ ಕಾರಣ ಏನೋ ತೋರಿಸ್ಬಿಟ್ಟು ನಾನು ಸ್ಟೈಟ್ ಕಂಪ್ನಿಯರ್ ಬಂದರು. ಲಲಿತಾ ಬಾಯಿ ಇಸ್ ಅನ್ ಇನ್ಸ್ಪಿರೇಷನ್ ಟು ಮೆನಿ. ದ ಟೈಡ್ ಚೂಲ ಹ್ಯಾಸ್ ನಾಟ್ ಓನ್ಲಿ ಲಿಬರೇಟೆಡ್ ವಿಮೆನ್ ಫ್ರಮ್ ಸ್ಮೋಕಿ ಕಿಚನ್ಸ್ ಬಟ್ ಹ್ಯಾಸ್ ಆಲ್ಸೋ ಗಿವನ್ ಲಲಿತಾ ಬಾಯಿ a livelihood and a purpose in life. ಒಂದೂವರೆ ತಾಸು ಬೇಕು. ಅದಕ್ಕೆ ಬೇರೆ ಜನ ಬೇಕಾ? ಒಬ್ರು ಸಪೋರ್ಟ್ ಬೇಕು ನಮಗೆ. ಅಲ್ಲ ಈಗ ನೀವು ಕಲ್ತಿದೀರಲ್ಲ, ಇದನ್ನ ಎಷ್ಟು ಜನ ಕಲ್ಸಿದೀರಾ ನೀವ್ ಈಗಾಗ್ಲೇ? ಕೆಲವು ಹೆಣ್ಮಕ್ಳು ಕಲ್ತಿಲ್ಲ, ಈಗ ನೀವು ಮುಂದೆ ಬಂದ್ರೆ ನಾನ್ ಕಲ್ಸ್ತೀನಿ. ಪೈಪ್ ಈ ಕಡೆ ಸೈಡ್ ಕೂರ್ಸೋದು, ಅದು ಮೇನ್ ಒಲೆ. ಇದು ಅಂದ್ರೆ ನೀವು ನಮ್ಮೂರವ್ರು ಬತ್ತಿ ಕಲಿತೀವಿ ಅನ್ನಂಗಿದ್ರೆ ನಿಮಗ್ ಕಲಿಸ್ತೀನಿ, ನಿಮಗೂ ಬೇರೆ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತೀನಿ. ಆ ಕಡೆ ಎಲ್ಲ ಈ ಕಡೆ ಬೇಡಿಕೆ ಬಾಳ ಇದೆ, ಆ ಕಡೆ ಧಾರವಾಡ ಕಡೆ. ಆ ಕಡೆ ನಿಮಗ್ ಕಲಿಸ್ತೀನಿ, ನಿಮಗ್ ಕರ್ಕೊಂಡು ಹೋಗಿ ಜೊತೆಲಿ ಬಿಡ್ತೀನಿ. ಹಳ್ಳಿ ಕಡೆ ಎಲ್ಲ ನೀವು ಹಾಕಿ ದುಡ್ಡು ದುಡಿಬಹುದು. ಇದೆಲ್ಲ ತಳಕಿರ್ತೀವಿ. ನಾಲ್ಕ್ ಜನಕ್ ನಿಮ್ಮಿಂದಾನೇ, ಅವ್ ಇನ್ನೊಂದ್ ನಾಲ್ಕ್ ಜನಕ್ಕೆ ಕಲ್ಸ್ ನೀವು ನಾಲ್ಕ್ ಜನಕ್ ಕಲ್ಸ್ಬಹುದು, ನಾನ್ ನಾಲ್ಕ್ ಜನಕ್ ಇನ್ನೊಬ್ರು ಕಲ್ಸ್ಬಹುದು. ಇದು ಕಲ್ತ್ಕೊಂಡು ನೀವು ನಾಲ್ಕ್ ಜನಕ್ ಉಪಯೋಗ ಮಾಡಂಗೆ ಕಲ್ಸಿ. ಎಂಟು ಜನ ನಾವ್ ಇಲ್ಲಿ ಹೋಗಿ ದುಡಿಯಕ್ಕಿಂತ, ಹೋಗಿ ಬಿಸಿಲಲ್ಲಿ ದುಡಿಯಕ್ಕಿಂತ ನೆಳಲ್ ಕುತ್ಕೊಂಡು 150 ರೂಪಾಯಿ ದುಡಿಯೋದೇನು ಇದಲ್ಲ. 150 ರೂಪಾಯಿ ದುಡಿಬಹುದಲ್ಲ, 50 ರೂಪಾಯಿ ದುಡಿಯಕ್ಕಿಂತ 150 ರೂಪಾಯಿ ಕುತ್ಕೊಂಡು ಮಕ್ಳ ಹೆಂಗ್ ಬಿಟ್ಟೋಗೋದು ಅಂದ್ರೆ ದುಡ್ಡು ದುಡಿಬೇಕು ಅಂದ್ರೆ ಆಸಕ್ತಿ ಇರೋರು ಗಂಡ ಮಕ್ಳಂತ ನೋಡಕ್ ಹೋಗಲ್ಲ. ಗವರ್ಮೆಂಟ್ ಕೆಲ್ಸಕ್ ಹೋಗ್ತಿ, ನೀನು ಕೆಲ್ಸ ಸಿಗ್ತದೆ ನಿನ್ಗೆ, ಅವಾಗ ನೀನೇನ್ ಮಾಡ್ತಿ? ನಿನ್ ಗಂಡನ್ ಬಿಟ್ಟೆ ನೀನ್ ಹೋಗ್ತಿ? ನೀನೀಗ ನೀನೀಗ ಬೇರೆ ಕಡೆ ಈಗ ಅಡಿಗೆ ಮಾಡಕ್ ಹೋಗ್ತಿ, ನೀನ್ ಬಿಟ್ಟು ನೀನ್ ಬೇರೆ ಕಡೆ ಹೋಗ ಟ್ರಾನ್ಸ್ಫರ್ ಮಾಡಿದ್ರೆ ನೀನ್ ಹೋಗಲ್ಲ ಆ ಕಡೆಗೆ? ಮತ್ ಯಾಕೆ ಹೋಗಲ್ಲ? ಬಂದಾಗ ಹಂಗೇನೆ ಇದನ್ನು ಕಲಿ. ಅಲ್ಲಿ ರೂಮ್ ಮಾಡ್ಕೊಂಡಿದ್ರಿ? ರೂಮ್ ಅಲ್ಲ, ಒಬ್ರು ಮನೇಲಿ ಇದ್ದೀನಿ ನಾನು. ಗೌಡ್ರ ಅಂತ ಎಲ್ಲ ಕೊಡ್ತಾರ ಅವ್ರು. ನೀವು ಊಟ ತಿಂಡಿದೇನ್ ಚಿಂತೆ ಮಾಡ್ಬೇಡ್ರಿ, ಸ್ನಾನದೇನ್ ಚಿಂತೆ ಮಾಡ್ಬೇಡ್ರಿ, ಕಾಫಿದೇನ್ ಚಿಂತೆ ಮಾಡ್ಬೇಡ್ರಿ, ಎಲ್ಲ ಕೊಡ್ತಾರ ಅವ್ರು. ಸೌಕರ್ಯ ಎಲ್ಲ ನಿಮ್ಗೆ ಇರಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಔಷಧಿನೂ ಕೊಡ್ತಾರೆ, ಆಯುರ್ವೇದಿಕ್ ಔಷಧಿನೂ ಕೊಡ್ತಾರೆ.